ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್. ಇವತ್ತು ಮದುವೆ ಸಮಾರಂಭಗಳಲ್ಲಿ ಪ್ಲೇನ್ ರೈಸ್ ಬಾತ್ ಮಾಡ್ತಾರೆ ನೋಡಿ, ಅದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ತುಂಬಾ ಟೇಸ್ಟಾಗಿರುತ್ತೆ ಇದು. ಫಸ್ಟಿಲಿ ಒಂದು ಬಾಣಲಿಲಿ ನಾನು ಒಂದು 2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸುಮಾರಾಗಿ 1 ಇಂಚಷ್ಟು ಶುಂಠಿ, 1 5 ಎಸಳು ಬೆಳ್ಳುಳ್ಳಿ, 1 ಸಣ್ಣ ಪೀಸಷ್ಟು ಚಕ್ಕೆ, 1 ಏಲಕ್ಕಿ, 1 4 ಲವಂಗ, 1 ಟೊಮ್ಯಾಟೊ ಮತ್ತು 1 ಸಣ್ಣ ಗಾತ್ರದ ಈರುಳ್ಳಿ ಇಷ್ಟನ್ನು ಹಾಕ್ಕೊಳ್ಳಿ. ಇವೆಲ್ಲ ಹಾಕ್ಕೊಂಡಿದ್ದ ನಂತರ ನೆಕ್ಸ್ಟು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ಹಾಕ್ಕೋಬೇಕಾಗತ್ತೆ. ಜಾಸ್ತಿ ತೆಂಗಿನಕಾಯಿನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಸೊಪ್ಪೆಲ್ಲ ಏನು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಆದ ನಂತರ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ, ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಇದನ್ನು ಮಸಾಲೆ ಜೊತೆಗೆ ನಾನು ಹಸಿಮೆಣಸಿನಕಾಯಿ ಹಾಕೋದು ಮರ್ತೋಗಿದ್ದೆ, ಸೊ ಹಾಗಾಗಿ ಎಕ್ಸ್ಟ್ರಾ 1 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಹಸಿಮೆಣಸಿನಕಾಯಿನ ಹುರಿದು ಎತ್ತಿಟ್ಕೋತಾ ಇದ್ದೀನಿ. ನೀವು ಆ ಮಸಾಲೆ ಜೊತೆಗೇ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಳ್ಳಿ. ನಾನು ಮರ್ತಿರೋದ್ರಿಂದ ನಾನು ಆಮೇಲೆ ಸಪ್ರೇಟಾಗಿ ಹುರಿತಾ ಇದ್ದೀನಿ, ಹುರಿದ್ರೇ ಟೇಸ್ಟ್ ಬರೋದು. ಸೊ ಹಾಗಾಗಿ ಹುರಿದು ನೋಡಿ, ಈ ರೀತಿ ನಾನು ಅದಕ್ಕೇ ಆ್ಯಡ್ ಮಾಡಿಕೊಂಡು ಇದು ಪೂರ್ತಿಯಾಗಿ ಮಸಾಲೆ ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಟೀಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ, ಮತ್ತು 2 ಟೀಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ನಾನು. ಮತ್ತು 1 8 ರಿಂದ 10 ಕಾಳು ಮೆಣಸು ಹಾಕೋತಾ ಇದ್ದೀನಿ. ಮೆಣಸಿನ ಪ್ರಮಾಣ ಸ್ವಲ್ಪ ಕಮ್ಮಿ ಇರಲಿ, ಯಾಕೆಂದರೆ ಮೆಣಸಿನಕಾಯಿ ಸಹ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಬಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಬಾತ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ಪ್ಯಾನಿಗೆ 3 ರಿಂದ 4 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಇದಕ್ಕೆ 2 ಪಲಾವ್ ಎಲೆ, 1 4 ಮರಾಠ ಮೊಗ್ಗು, ಮತ್ತು 1 ಟೀಸ್ಪೂನಷ್ಟು ಜೀರಿಗೆ, ಮತ್ತು 1 ಟೇಬಲ್ಸ್ಪೂನ್ನಷ್ಟು ಗೋಡಂಬಿ, ಸ್ವಲ್ಪ ಕರಿಬೇವಿನ ಎಲೆ ಇವಿಷ್ಟೂ ಹಾಕ್ಕೊಂಡು ಗೋಡಂಬಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಗೋಡಂಬಿ ಎಲ್ಲ ಸ್ವಲ್ಪ ಬಣ್ಣ ಬದಲಾಯಿಸ್ತಿದ್ದ ಹಾಗೆ ಇದಕ್ಕೆ 1 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು, ಮತ್ತು 1 ¼ ಚಮಚದಷ್ಟು ಅರಿಶಿಣನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಮೃದುವಾಗಿ ಆಗೋವರೆಗೂ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡಿದ್ದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ, ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ, ಮತ್ತು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ನೋಡಿ, ನೀರಿನ ಅಂಶ ಸಹ ಹೋಗಿದೆ ಎಣ್ಣೆ ಬಿಟ್ಟು. ನೆಕ್ಸ್ಟ್ ಇದಕ್ಕೆ 1 ಕಪ್ ರೈಸ್ಗೆ 2 ಕಪ್ನಷ್ಟು ನೀರು ಅಳತೆ ಮಾಡಿ ಹಾಕ್ಕೊಳ್ಳೋಣ. ನೀರನ್ನ ಫಸ್ಟು ನಾನು ಮಿಕ್ಸಿ ಜಾರನ್ನು ತೊಳೆದು ನೀರು ಹಾಕೋತಾ ಇದ್ದೀನಿ, ಸೊ ಹಾಗಾಗಿ ಆ ಕಲರ್ನಲ್ಲಿ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲಿ ನಾನು 1 ಕಪ್ನಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. ನಾನೇನು ನೆನೆಸಿರ್ಲಿಲ್ಲ, ಬರೀ ತೊಳೆದು ಇಟ್ಕೊಂಡಿದ್ದೆ. ನಿಮಗೆ ಮೃದುವಾಗಿ ಬೇಕು ಅಂದರೆ 1-20 ನಿಮಿಷಗಳ ಕಾಲ ನೆನೆಸ್ಕೊಳ್ಳಿ. ಸೊ ಉದ್ರುದ್ರಾಗ ಬೇಕು ಅಂದರೆ ತೊಳೆದು ಇಟ್ಕೊಳ್ಳಿ, ಸಾಕು ಅಷ್ಟೇ. ಇವಾಗ ಅಕ್ಕಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ 1 ಟೇಬಲ್ಸ್ಪೂನ್ನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ಳಿ. ಯಾವುದೇ ಪಲಾವ್ ಆದ್ರೂ ಕಸೂರಿ ಮೇಥಿ ಹಾಕಿದ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಲಾಸ್ಟಲ್ಲಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ತೊಗೋಬೇಕಾಗತ್ತೆ.
ನಿಮಗೆ ಮೃದುವಾಗಿ ಬೇಕು ಅಂದರೆ ಒಂದು ಎರಡು ವಿಸಲ್ ತೊಗೊಳ್ಳಿ, ಬಟ್ ಒಂದು ವಿಸಲಲ್ಲಿ ಕರೆಕ್ಟಾಗಿ ಆಗುತ್ತೆ. ನೋಡಿ ಇವಾಗ ಕುಕ್ಕರ್ದು ಪ್ರೆಷರ್ ಎಲ್ಲ ಹೋಗಿದೆ, ಮಸಾಲೆ ಎಲ್ಲ ಮೇಲಿರುತ್ತೆ, ರೈಸ್ ಪಾರ್ಟ್ ಎಲ್ಲ ಕೆಳಗಿರುತ್ತೆ. ಸೊ ಹಾಗಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಯಾವುದೇ ರೀತಿ ತರಕಾರಿ ಇಲ್ಲದೆ ಹೋದ್ರೂ ಸಹ ಇದನ್ನು ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ. ಇದು ಮೊಸರು ಬಜ್ಜಿ ಜೊತೆ ಅಥವಾ ಪ್ಲೇನ್ ಟೊಮ್ಯಾಟೊ ಕೆಚಪ್ ಜೊತೆನೂ ತುಂಬಾ ರುಚಿ ಕೊಡತ್ತೆ. ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇಲ್ಲದೆ ಇದ್ದಾಗ ಈ ರೀತಿ ಒಮ್ಮೆ ರೈಸ್ ಬಾತ್ನ ಮಾಡಿ ನೋಡಿ. ಇವತ್ತು ನಾನು ಮಾಡಿದ್ದು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.